ಗಳು ಹಿಂದೆ ಏನ್ ಘಟನೆ ನಡೀತು ಅನ್ನೋದನ್ನ ನಾವು ನೀವು ಎಲ್ಲರೂ ಪ್ರತ್ಯಕ್ಷವಾಗಿ ಭಾಗಿಯಾದಂಥವರಿದ್ದೀವಿ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿ ಸದನದಲ್ಲಿರೋರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ತಾವು ತಮ್ಮ ತಮ್ಮ ಸ್ಥಾನಕ್ಕೆ ಬನ್ನಿ. ನಾನು ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಯಾವತ್ತೂ ಗೌರವವನ್ನು ಇಟ್ಕೊಂಡಂಥವನೇ. ನನಗಂತೂ ನಿಮ್ಮ ಬಗ್ಗೆ ಇನ್ನೊಂದು ಹೆಚ್ಚಿನ ಒಂದು ಸಲಿಗೆ ಇರೋದು ಏನು ಅಂದರೆ ನಿಮ್ಮ ತಂದೆಯವ್ರ ಜೊತೆಗಿನ ನನ್ನ ಒಡನಾಟ, ಅವರ ಜೊತೆಗೆ ನಾನು ಕೆಲಸ ಮಾಡಿದಂಥವನು, ಅವರ ಶಿಸ್ತಿನ ಜೀವನ ಎಲ್ಲ ನಾನು ನೋಡಿದಂಥವನು, ನಾನು ಸ್ವತಃ ಅದರಿಂದ ಪ್ರೇರಣೆ ಪಡೆದಂಥವ್ನು ನಾನು. ಹಾಗಾಗಿ ಒಂದು ನಿಮ್ಮ ನನ್ನ ಮಧ್ಯದ ವೈಯಕ್ತಿಕವಾದಂಥ ಯಾವುದೇ ರೀತಿಯ ಸಂಬಂಧಗಳು ಅಂದರೆ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅದೇನೋ ಒಂದು ಉದ್ವೇಗದ ಕ್ಷಣದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳಿದ್ದಿದೆ, ಆದರೆ ಅದರ ಬಗ್ಗೆ ಅದನ್ನು ನೀವು ಅನ್ಯಥಾ ಭಾವಿಸದೆ ಅದನ್ನು ನಾನು ಕ್ಷೇತ್ರ ಜನರ ಬಗ್ಗೆ ನಿಮ್ಮ ಬಗ್ಗೆ ಯಾವತ್ತೂ ಗೌರವ ಇದೆ, ಮತ್ತು ನಾನು ಅದನ್ನು ಅನ್ಯಥಾ ಭಾವಿಸಬೇಡಿ. ಯಾರು ತಾವು ತಮ್ಮ ತಮ್ಮ ಸ್ಥಾನಕ್ಕೆ ಬನ್ನಿ. ನೀವು ಅಂದರೆ ಇಲ್ಲಿಗೆ ಮುಗಿಸೋಣ, ಇದನ್ನು ಬೆಳೆಸೋದ್ರೊಳಗೆ ಏನು ದೊಡ್ಡದಿಲ್ಲ. ಹಾಗಾಗಿ ತಾವು ತಮ್ಮ ತಮ್ಮ ಸ್ಥಾನಕ್ಕೆ ಬನ್ನಿ, ನಾವು ಸದನದ ಚಟುವಟಿಕೆಯನ್ನು ಮುಂದುವರಿಸೋಣ. ಬನ್ನಿ ಬನ್ನಿ ತಾವು. ಏನು ಮಧುಸ್ವಾಮಿಯವರು ತಾವು ಸರ್ ಈವರೆಗೆ ಮಾಡಿ ತಾವು ಯಾವತ್ತು ಯಾವುದೋ ನಿಮಿಷ ಹಾಂ ಅದನ್ನು ಹೇಳ್ತೀನಿ. ಆಯ್ತು 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 ಆಯಿತು. ಸರಿ ಸರಿ ಇಲ್ಲ ನಾನು ಹೇಳ್ತೀನಿ. ತಾವು ಸಮಾಧಾನ ಕಳ್ಕೊಂಡಿದ್ದು ನಾನು ಯಾವತ್ತು ನೋಡಿರಲಿಲ್ಲ. ನಾನೇ ಎಷ್ಟೋ ಸಲ ನಿಮ್ಗೆ ಹೇಳಿದ್ದೆ ಇಷ್ಟು ಅಗ್ರವಾಗಿ ಸಕಲ ಸದನ ನಡೆಸಬಾರ್ದು, ಸ್ವಲ್ಪ ಕೋಪ ಮಾಡ್ಕೋಬೇಕು ಅಂತ. ಯಾಕೋ ಇವತ್ತು ದಿಢೀರಂತ ಆದ್ರಿ, ಆದರೆ ಕೊನೆ ಮಾತು ಸ್ವಲ್ಪ ಚುಚ್ಚು ಅಂಥದ್ದು ಆಯಿತು ಸದನದಲ್ಲಿ. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅದನ್ನು ದಾಖಲೆಯಿಂದ ತೆಗಿಬೇಕು. ಮತ್ತು ಖಂಡ್ರೆ ಅವರು ನಮ್ಗೆ ಒಳ್ಳೆ ಸ್ನೇಹಿತರು, ಸ್ವಲ್ಪ ನಿಮಗಾದ ಆವೇಶ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಉದ್ದ ಮಾಡದಂತೆ ದಯಮಾಡಿ ಸ್ಥಾನಕ್ಕೆ ಬರಬೇಕು ಅಂತ ಸರ್ಕಾರದ ಪರವಾಗಿ ಕೇಳ್ಕೊತೀನಿ. ಬನ್ನಿ. ಅದನ್ನು ಮಾಧುಸ್ವಾಮಿ ಅವ್ರು ಹೇಳ್ದಂಗೆ ಅದನ್ನು ಕಡತವನ್ನ ನಾನು ಅದರ ವಿವರ ತರಿಸಿ ಅದನ್ನು ಯಾವ ತೆಗೆದು ಹಾಕಬೇಕು ಅದನ್ನು ತೆಗೆದು ಅದನ್ನೆಲ್ಲ ಸರಿಪಡಿಸೋಣ. ಬನ್ನಿ ಬನ್ನಿ ತಾವು ಬಂದು ಕೂತ್ಕೊಂಡು ಮಾತು. ಅದಾಯ್ತು ಬನ್ನಿ, ನೀವು ಕೂತ್ಕೊಂಡು ಬನ್ನಿ ಬನ್ನಿ ಅಲ್ಲಿ ಬನ್ನಿ. ಸಂಗಮೇಶ್ ಸಂಗಮೇಶ್ ಅಲ್ಲಿ ಬನ್ನಿ. ಅದಕ್ಕೆ ಬನ್ನಿ ಈಶ್ವರ್ ಖಂಡ್ರೆ ಅವರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇವತ್ತು ಕಲಾಪ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಬಹುಶಃ ತಾವು ತೆಗೆದು ಬಗೆಹರಿಸಿದೆ ಸಲ್ಲಿಸ್ತೇವೆ. ಮತ್ತು ಯಾವ ತಮ್ಮೊಂದು ಮಾತು ಆ ಚಾಟಿ ಬೀಸುವಂಥದ್ದು ಮತ್ತು ಸ್ಪಷ್ಟ ಎಲ್ಲ ಮಂತ್ರಿಗಳು ಮತ್ತು ಶಾಸಕರಿಗೆ ಕೊಡಬೇಕು. ನಾವು ಹೊರಗೆ ಈ ರೀತಿ ಇರಬಾರ್ದು ಅಂತೇಳಿ ಅಲ್ಲಿಯೂ ತಾವು ಬರ್ಸ್ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ.